Hello guys, welcome to Vedant Patashale. Thank you so much for your subscriptions. Yara subscribe markondidira tumbane thank you. Yaryaru first time namma channel na visit maartta idira daivittu subscribe markoli. Subscribe maadida nantara bell icon na click maadodana maribedi. Yake antandre nimge Vedant Patashale kadeyinda haako pratiyondu video gala update sigbeku antandre neevu bell icon na click maadbekagutte. This is the WhatsApp number and email ID of Vedant Patashale. Nimge adru questions doubt iddu solve madodike kashta anustha idandre ee particular adantha WhatsApp number athava email ID ge nimma questions doubts queries adana bittu suggestions idru paravagilla adana kalisi. Okay, so nimma problems athava en questions kalisira adike adashtu bega naavu nimge solution provide martivi. ಸೊ ಪಿ ಎಸ್ ಐ ಎಕ್ಸಾಮ್ಸ್ ತುಂಬಾ ಹತ್ತಿರ ಇದೆ. ಆರನೇ ತಾರೀಕಿತ್ತು, ಈಗ 13ಕ್ಕೆ ಹೋಗಿದೆ. ಹಾಗಾಗಿ ತುಂಬ ಜನ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಕೇಳ್ತಾ ಇದ್ದೀರಾ. ಎವ್ರಿ ಡೇ ನಿಮಗೋಸ್ಕರ ಅಂತ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ನ ತೊಗೊಂಡು ಬರ್ತಾ ಇದ್ದೀವಿ. ಓಕೆ, ಸೊ ಬನ್ನಿ, ಇವತ್ತು ಕೂಡ ಅದೇ ರೀತಿಯಾಗಿ ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ತೊಗೊಂಡು ಬಂದಿರುವಂಥ ಟ್ರಾನ್ಸ್ಲೇಷನ್ ಇರೋದು ಕನ್ನಡ ಇರುತ್ತೆ. ಕನ್ನಡದಿಂದ ನೀವೇನು ಮಾಡಬೇಕಾಗತ್ತೆ, ಆಂಗ್ಲ ಭಾಷೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಬನ್ನಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ವರ್ಣಚಿತ್ರ, ವರ್ಣಚಿತ್ರ ಅಂತಂದ್ರೆ ಪೇಂಟಿಂಗ್ ಅಂತ ಹೇಳಬಹುದು. ನಿಮಗೆಲ್ಲ ಗೊತ್ತೇ ಇದೆ, ಸಪೋಸ್ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್ ಮಾಡೋದಕ್ಕೂ ಮುಂಚೆ ಟ್ರಾನ್ಸ್ಲೇಷನ್ ಆಫ್ ವರ್ಡ್ಸ್ ಗೊತ್ತಿರಬೇಕು. ವರ್ಣಚಿತ್ರನ ಆಂಗ್ಲ ಭಾಷೆಯಲ್ಲಿ ಏನಂತಾರೆ ಗೊತ್ತಿತ್ತು ಅಂದರೆ ಟ್ರಾನ್ಸ್ಲೇಟ್ ಮಾಡ್ಬೋದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಫಸ್ಟ್ ಆಫ್ ಆಲ್ ನನ್ನ ಕಾನ್ಸಂಟ್ರೇಷನ್ ಏನು ಅಂದರೆ ವೊಕ್ಯಾಬ್ಯುಲರಿ. ಕನ್ನಡದಲ್ಲಿ ಯಾವುದೋ ಒಂದು ಪದ ಇದೆ ಅಥವಾ ಆಂಗ್ಲ ಭಾಷೆಯಲ್ಲಿ ಯಾವುದೋ ಒಂದು ಪದ ಇದೆ, ಅದನ್ನ ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆಗೆ ಯಾವ ರೀತಿ ನೀವು ಟ್ರಾನ್ಸ್ಫರ್ ಅಥವಾ ಟ್ರಾನ್ಸ್ಲೇಟ್ ಮಾಡ್ತೀರಾ, ಅದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು. ಕನ್ವರ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಅಂದರೆ ನಾನು ಇವಾಗ ಹೇಳ್ಕೊಡುವಂಥ ಆರ್ಟಿಕಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಮತ್ತು ಹೊಸ ಪದಗಳನ್ನ ನಾನು ನಿಮಗೆ ಇಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಆಮೇಲೆ ನಾವೇನು ಮಾಡ್ತೀವಿ ಟ್ರಾನ್ಸ್ಲೇಷನ್ ಮಾಡ್ತೀವಿ. ಓಕೆ, ಸೊ ಹಂಗಿದ್ದಾಗ ಮೊದಲನೇದು ಯಾವುದಿದೆ ನೋಡ್ಕೊಳ್ಳಿ, ವರ್ಣಚಿತ್ರ. ವರ್ಣಚಿತ್ರ ಅಂತಂದರೆ ಪೇಂಟಿಂಗ್ ಅಂತ ಹೇಳ್ತೀವಿ. ಓಕೆ, ಕಲೆ, ಕಲೆ ಅಂತಂದ್ರೆ ಆರ್ಟ್ ಅಂತ ಹೇಳಬಹುದು. ಸೌಂದರ್ಯ, ಆಕ್ಚುಲಿ ಸೌಂದರ್ಯ ನಿಮ್ಮ ಆರ್ಟಿಕಲ್ ಏನು ನೆಕ್ಸ್ಟ್ ಹೇಳ್ತೀನಿ ಅಂದ್ರೆ ಸೌಂದರ್ಯದ ಅಂತಿದೆ, ಹಾಗಾಗಿ ಸೌಂದರ್ಯದ ಅಂತ ಬಂದ್ರೆ ಅಥವಾ ನೀವು ಡೈರೆಕ್ಟ್ ಆಗಿ ಅದನ್ನ ಸೌಂದರ್ಯ ಅಂತ ತಗೊಳ್ಬಹುದಾಗಿದೆ. ಆಸ್ಥೆಟಿಕ್ ಅಂತ ಹೇಳಬಹುದಾಗಿದೆ. ಓಕೆ, ಸೌಂದರ್ಯ. ನಿರಂತರತೆ, ನಿಮ್ಗೆ ಗೊತ್ತೇ ಇದೆ ನಿರಂತರತೆ ಅಂದರೆ ಕಂಟಿನ್ಯೂಯಸ್ ಅಂತ ಹೇಳಬಹುದು, ಇಲ್ಲ ಇಲ್ಲಿ ನೋಡಿದ್ರೆ ಯಾವುದಿದೆ ಕಂಟಿನಮ್ ಅಂತ ಇದೆ, ಸೊ ಎರಡೂ ಕೂಡ ಒಂದೇ ಆಗುತ್ತೆ. ಓಕೆ, ತುಂಬಿದೆ, ಸೊ ತುಂಬಿದೆ ಅಂತಂದ್ರೆ ರಿಪ್ಲೇಟ್ ಅಂತ ಹೇಳಬಹುದು, ಸೊ ರೀಪ್ಲೇಸ್ ಅಂತ ಕೇಳಿರ್ತೀರಾ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಪದನೇ ಏನಾಗುತ್ತೆ, ರೀಪ್ಲೇಟ್ ಅಂತ ಆಗುತ್ತೆ. ಸೊ ರೀಪ್ಲೇಟ್ ಅಂತ ಅಂದ್ರೆ ಏನಂತ ಹೇಳಬಹುದು, ತುಂಬಿದೆ. ಓಕೆ, ಶ್ರೀಮಂತ. ಆರಿಸ್ಟೋಕ್ರಾಟಿಕ್ ಅಂದ್ರೆ ತುಂಬಾ ಶ್ರೀಮಂತರು ಇರ್ತಾರಲ್ಲ, ಅವ್ರನ್ನ ನಾವೇನಂತ ಹೇಳಬಹುದು, ಆರಿಸ್ಟೋಕ್ರಾಟಿಕ್ ಅಂತ ಹೇಳಬಹುದು. ಅಲಂಕರಿಸಲಾಗಿದೆ, ಆಗಿದೆ ಮುಗಿದು ಹೋಗಿದೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ ಏನಿದೆ, ಎಂಬೆಲ್ಲಿಶ್ಡ್, ಸೊ ಇಡಿ ಆಡ್ ಆಗ್ಬಿಟ್ಟಿದೆ ಇಲ್ಲ, ಬರೀ ಅಲಂಕರಿಸಲಾಗಿ ಅಲಂಕಾರ ಅಂತ ಏನಾದ್ರೂ ಬಂದಿದ್ದಿದ್ರೆ ನಮ್ಗೆ ಇಲ್ಲಿ ಏನ್ ಬರ್ತಾ ಇತ್ತು, ಎಂಬೆಲಿಷ್ ಅಂತ ಬರ್ತಾ ಇತ್ತು, ಬಟ್ ಇಲ್ಲಿರೋದು ಅಲಂಕರಿಸಲಾಗಿದೆ ಅಂದ್ರೆ ಯಾವುದೋ ಒಂದು ಕಾರ್ಯ ಅಥವಾ ಕ್ರಿಯೆ ಹಿಂದೆ ನಡೆದು ಹೋಗಿದೆ, ಹಾಗಾಗಿ ವರ್ಬ್ ಜೊತೆ ಏನಾಗ್ಬೇಕಾಗುತ್ತೆ, ಎಂಬೆಲಿಷ್ ಅಂದ್ರೆ ಏನಂತ ಹೇಳಬಹುದು, ವರ್ಬ್ ಅಂತ ನಾನು ಹೇಳಬಹುದು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಏನಾಗಿದೆ, ಇಡಿ ಆಗ್ಬಿಟ್ಟು ಇದು ಫೈನಲಿ ಏನಾಗಿದೆ, ಭೂತಕಾಲದಲ್ಲಿದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಓಕೆ, ಮುಂದಿನದು ಗಮನಾರ್ಹ. ಗಮನಾರ್ಹ ಅಂತಂದ್ರೆ ಏನಂತ ಹೇಳಬಹುದು, ಸಿಗ್ನಿಫಿಕೆಂಟ್. ಓಕೆ, ಬದುಕುಳಿದವರು, ಸೊ ಯಾವುದೋ ಒಂದು ಇವಾಗ ಮೂವೀಸ್ ನೋಡ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಎಷ್ಟೊಂದು ಕೆಲವು ಮೂವೀಸ್ ಇಂಗ್ಲಿಷ್ ಮೂವೀಸ್ ಅಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇರ್ತೀವಿ, ಸರ್ವೈವಲ್ಸ್ ಇಲ್ಲ ಸರ್ವೈವರ್ಸ್ ಆ ಥರ ಎಲ್ಲ ಮೂವೀಸ್ ಎಷ್ಟೊಂದು ಬರ್ತಾ ಇರುತ್ತೆ, ತುಂಬ ಇದೆ ಕೂಡ. ಸೊ ಅಂದರೆ ಯಾವುದೋ ಒಂದು ಏನೋ ಒಂದು ಘಟನೆ ನಡೆದಿರುತ್ತೆ, ಇಲ್ಲ ಯಾವುದೋ ಒಂದು ಪ್ಲೇನ್ ಕ್ರ್ಯಾಶ್ ನಡೆದಿರುತ್ತೆ, ಅಲ್ಲಿ ಯಾರ್ಯಾರು ಬದುಕುಳಿದಿರ್ತಾರಲ್ಲ, ಅದೆಲ್ಲನೂ ಆಗಿ ಬದುಕುಳಿದಿರ್ತಾರಲ್ಲ, ಅವ್ರನ್ನ ಏನಂತ ಹೇಳ್ತೀವಿ, ಸರ್ವೈವಲ್ಸ್ ಅಂತ ಹೇಳ್ತೀವಿ. ಓಕೆ ಗಾಯ್ಸ್, ಎಸ್. ಈಗ ನಾನು ಇಷ್ಟೊತ್ತು ನಾನು ನಿಮಗೆ ಆ ವೊಕ್ಯಾಬ್ಯುಲರಿ ನೋಡಿಸಿದೆ, ಅಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಯಾವ ರೀತಿ ಪದಗಳನ್ನ ನೀವು ಹೇಳ್ತೀರಾ ಅಂತ. ಈಗ ನಾನು ಲೈನ್ಗೆ ಬರ್ತಾ ಇದ್ದೀನಿ ಅಥವಾ ಒಂದು ಸೆಂಟೆನ್ಸ್ಗೆ ಬರ್ತಾ ಇದ್ದೀನಿ. ಇಂಡಿಯನ್ ಪೇಂಟಿಂಗ್ ಹ್ಯಾಸ್ ಎ ವೆರಿ ಲಾಂಗ್ ಟ್ರೆಡಿಷನ್ ಆ್ಯಂಡ್ ಹಿಸ್ಟ್ರಿ ಇನ್ ಇಂಡಿಯನ್ ಆರ್ಟ್. ಸೊ ಇಲ್ಲಿ ಏನೇನಿದೆ ಫಸ್ಟ್ ನೋಡೋಣ ಏನೇನಿದೆ ಅಂತ. ಸೊ ಇಂಡಿಯನ್ ಅಂತ ಇದೆ, ಅದನ್ನ ಭಾರತ ಅಂತ ನಾವು ತಗೊಳ್ಬೋದು, ಕರೆಕ್ಟಾ? ಪೇಂಟಿಂಗ್ ಅಂತ ನೋಡಿದ್ವಿ, ಸೊ ಪೇಂಟಿಂಗ್ ಅಂದ್ರೆ ಏನಂತ ಹೇಳಬಹುದು, ವರ್ಣಚಿತ್ರ, ಅದನ್ನು ಕೂಡ ನಾವೇನ್ ಮಾಡಿದ್ವಿ ಈಗ ತಾನೇ ಜಸ್ಟ್ ನೋಡಿದ್ವಿ. ಇಸ್ ದಿಸ್ ಕ್ಲಿಯರ್? ಓಕೆ,
ಅದಾದ್ಮೇಲೆ ಹ್ಯಾಸ್ ಅಂತ ಇದೆ. ಹ್ಯಾಸ್ ಅನ್ನೋದು ಯಾವ್ದು ಬರುತ್ತೆ, ಇದನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಹ್ಯಾಸ್ ಅಂತ ಅಂದ್ರೆ ನಿಮ್ಗೆ ಅದು ಹ್ಯಾವ್ ಅಥವಾ ಹ್ಯಾಸ್ ಎಲ್ಲಿ ಬರುತ್ತದು, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬರುತ್ತೆ. ಪಿ ಪಿ ನೆನ್ಪಿದ್ಯಾ, ಅಲ್ಲೇನ್ ಬರುತ್ತೆ ನಮ್ಗೆ ಇದೆಲ್ಲ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಹ್ಯಾಸ್ ಅ ವೆರಿ ಲಾಂಗ್ ಟ್ರೆಡಿಷನ್ ಅಂಡ್ ಹಿಸ್ಟ್ರಿ ಇನ್ ದ ಇಂಡಿಯನ್ ಆರ್ಟ್. ಸೊ ಏನಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಟ್ರೆಡಿಷನ್. ಟ್ರೆಡಿಷನ್ ಅಂತ ಅಂದ್ರೆ ಸಂಪ್ರದಾಯ. ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ಮಾಡುವಾಗ ಈ ಪದ ಬಂದಿತ್ತು, ಅಲ್ಲಿ ಹೇಳಿದ್ದೆ ಟ್ರೆಡಿಷನ್ ಅಂದ್ರೆ ಸಂಪ್ರದಾಯ, ಹಿಸ್ಟ್ರಿ ಅಂದ್ರೆ ಇತಿಹಾಸ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಹಿಸ್ಟ್ರಿ ಅಂದ್ರೆ ಏನಂತ ಹೇಳ್ಬೋದು, ಇತಿಹಾಸ ಅಂತ ಹೇಳ್ಬೋದು. ಎಲ್ಲಿದೆಯಂತೆ, ಭಾರತೀಯ ಕಲೆಯಲ್ಲಿ ಇದೆಯಂತೆ. ಸೊ ಈ ರೀತಿಯಾಗಿ ಮೊದಲಿಗೆ ವರ್ಡ್ ನ ಟ್ರಾನ್ಸ್ಲೇಟ್ ಮಾಡೋಣ, ಆಮೇಲೆ ಸೆಂಟೆನ್ಸ್ಗೆ ಹಾಕೋಣ. ಸೊ ಬನ್ನಿ ಇವಾಗ ಸೆಂಟೆನ್ಸ್ ಯಾವ ರೀತಿ ಹಾಕ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಭಾರತೀಯ ವರ್ಣಚಿತ್ರವು, ಅರ್ಥ ಆಗ್ತಾ ಇದೆಯಾ, ಇಲ್ಲಿ ಇಂಡಿಯನ್ ಪೇಂಟಿಂಗ್ ಅಂತ ಇದೆ, ಅದನ್ನ ಯಾವ ರೀತಿ ತಗೊಂಡಿದ್ದೀವಿ ಅಂದ್ರೆ ಭಾರತೀಯ ವರ್ಣಚಿತ್ರವು. ಓಕೆ, ಇಲ್ಲಿ ಸಬ್ಜೆಕ್ಟ್ ಏನಾಗಿತ್ತು, ಇಂಗ್ಲಿಷ್ ಅಲ್ಲಿ ಇಂಡಿಯಾ ಆಗಿತ್ತು, ಇಲ್ಲಿ ಬರ್ತಾ ಇದ್ದಂಗೆ ಏನಾಗಿದೆ, ವರ್ಣಚಿತ್ರಕ್ಕೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಇಂಡಿಯನ್ ಎನ್ ಅಂತಿದೆ ಅಲ್ವಾ, ಅದನ್ನ ಈ ಕಡೆ ತಗೊಂಡು ವರ್ಣಚಿತ್ರವು ಅಂತ ಬಂದಿದೆ. ಭಾರತೀಯ ವರ್ಣಚಿತ್ರವು ಭಾರತೀಯ ಕಲೆಯಲ್ಲಿ ಬಹಳ ಸಂಪ್ರದಾಯ ಮತ್ತು ಇತಿಹಾಸವನ್ನು ಹೊಂದಿದೆ. ಸೊ ಇದು ಲಾಸ್ಟ್ ಅಲ್ಲಿ ಇತ್ತು. ನಾನು ಪ್ರತಿ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ, ಅಚ್ಚಿಳಿಸೋದಕ್ಕೆ ಆಗಲ್ಲ, ಅಚ್ಚಿಳಿಸೋಕ್ಕಾಗೋದೇ ಇಲ್ಲ. ನೀವು ಏನ್ ಮಾಡಬಹುದು, ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ನಾನು ಹೇಳ್ದ ಹಾಗೆ ಇದನ್ನೇ ಮಾಡಬೇಕು ಅಂತಿಲ್ಲ, ನೀವು ಬೇರೆ ಪದಗಳನ್ನ, ಲೈಕ್ ಇದಕ್ಕೆ ಆಗುವಂತಹ ಪದಗಳನ್ನ, ಸಂಬಂಧಪಡುವಂತಹ ಪದಗಳನ್ನ ಉಪಯೋಗಿಸಿ ನೀವು ಮಾಡಬಹುದು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಇಟ್ ಈಸ್ ನಾಟ್ ದಟ್ ಯು ನೀಡ್ ಟು ಫಾಲೋ ದಿಸ್ ಓನ್ಲಿ, ಯು ಕ್ಯಾನ್ ಈದರ್ ಫಾಲೋ ದ ಅದರ್ ಮೆಥಡ್ ಆಲ್ಸೋ. ಓಕೆ, ಯಾವುದಾದ್ರೂ ಮೆಥಡ್ ಫಾಲೋ ಮಾಡಿ, ಅಂದ್ರೆ ಟ್ರಾನ್ಸ್ಲೇಷನ್ಗೆ ಯು ಕ್ಯಾನ್ ಗೋ ಫಾರ್ ಎನಿ ಮೆಥಡ್, ಬಟ್ ಬಿ ವೆರಿ ಕೇರ್ಫುಲ್. ಮೀನಿಂಗ್ ಶುಡ್ ನಾಟ್ ಚೇಂಜ್, ಮೀನಿಂಗ್ ಯಾವುದೇ ರೀತಿಯಲ್ಲೂ ಚೇಂಜ್ ಆಗಲೇಬಾರದು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಬನ್ನಿ ಕಂಟಿನ್ಯೂ ಮಾಡೋಣ. ಭಾರತೀಯ ವರ್ಣಚಿತ್ರವು, ದಟ್ ಈಸ್ ಡನ್, ಎಲ್ಲಿ, ಅರ್ಥ ಆಗ್ತಾ ಇದೆಯಾ, ಎಲ್ಲಿ, ಭಾರತೀಯ ಕಲೆಯಲ್ಲಿ. ಸೊ ಏನಾಗಿದೆ, ಬಹಳ ಸಂಪ್ರದಾಯ ಮತ್ತು ಇತಿಹಾಸವನ್ನು ಹೊಂದಿದೆ. ಇಸ್ ದಿಸ್ ಕ್ಲಿಯರ್? ಸೊ ಈ ರೀತಿಯಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ನೀಟಾಗಿ ಪೋಣಿಸ್ಕೊಂತ ಹೋಗ್ಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಮುಂದಿನ ಲೈನ್ಗೆ ಹೋಗ್ತಾ ಇದ್ದೀನಿ. ಇಟ್ ಪ್ರೊವೈಡ್ಸ್ ಆನ್ ಅಸ್ಥೆಟಿಕ್ ಕಂಟಿನಮ್ ದಟ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಅರ್ಲಿ ಸಿವಿಲೈಸೇಷನ್ ಟು ದಿ ಪ್ರೆಸೆಂಟ್ ಡೇ. ಇವಾಗ ತಾನೇ ನೋಡಿದ್ವಿ ಇದು ಸೌಂದರ್ಯ ಅಂತ. ಓಕೆ, ಇದನ್ನ ನಿರಂತರತೆ ಅಂತ ನೋಡಿದ್ವಿ. ಇದನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಎಕ್ಸ್ಟೆಂಡ್ಸ್ ಅಂತ ಬಂದಿದ್ದಾರೆ. ಎಕ್ಸ್ಟೆಂಡ್ಸ್ ಅಂತ ಅಂದ್ರೆ ಬೆಳ್ಕೊಂಡು ಹೋಗುತ್ತಲ್ಲ, ಅದನ್ನೇನಂತ ಹೇಳ್ತೀವಿ, ಎಕ್ಸ್ಟೆಂಡ್ ಅಂತ ಹೇಳ್ತೀವಿ. ತುಂಬಾನೇ ದೊಡ್ಡದಾಗಿ ಬೆಳೀತಾ ಇರ್ತಲ್ಲ, ಅದನ್ನ ಎಕ್ಸ್ಟೆಂಡ್ ಅಂತ ಹೇಳಬಹುದು. ಲೇಟರ್ ಏನಿದೆ ನೋಡ್ಕೊಳ್ಳಿ, ಸಿವಿಲೈಸೇಷನ್ ಅಂತ ಇದೆ. ಸೊ ನಾನು ಇದನ್ನ ಪ್ರೀವಿಯಸ್ ವಿಡಿಯೋ ನಿಮ್ಗೆ ಮಾಡುವಾಗ ತಿಳಿಸಿದ್ದೆ. ಸೊ ನಾನು ನಿಮ್ಗೆ ಏನೇನು ವರ್ಡ್ಸ್ ಅನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ, ಅದನ್ನೆಲ್ಲ ಒಂಚೂರು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಲೇಟರ್ ಏನಿದೆ, ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ. ಇದನ್ನ ನಾನು ನಿಮ್ಗೆ ತಿಳಿಸಿದ್ದೆ. ಓಕೆನಾ? ಸೊ ಏನಂತ ಹೇಳಬಹುದು, ನಾಗರಿಕತೆ ಅಂತ ಹೇಳಬಹುದು. ಅರ್ಥ ಆಗ್ತಾ ಇದೆಯಾ? ಟು ದ ಪ್ರೆಸೆಂಟ್ ಡೇ ಅಂದ್ರೆ ಇವತ್ತೇನ್ ದಿನ ಇದ್ದೀವಿ, ಅಲ್ಲಿವರೆಗೂ ಏನಾಗಿದೆ, ಈ ರೀತಿಯಾಗಿ ಸೌಂದರ್ಯದ ಅಂದ್ರೆ ನಮ್ಮ ಇಂಡಿಯನ್ ಆರ್ಟ್ ಯಾವ ರೀತಿ ಇದೆ ಅಂತ, ಅಂದ್ರೆ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದರ ಟ್ರಾನ್ಸ್ಲೇಷನ್ ನೋಡೋಣ. ಇದು ಇದು ಅಂತಂದ್ರೆ ನಮ್ಮ ಇಂಡಿಯನ್ ಆರ್ಟ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಆರಂಭಿಕ ನಾಗರಿಕತೆಯಿಂದ ಇಂದಿನವರೆಗೂ ವಿಸ್ತರಿಸಿರುವ ಸೌಂದರ್ಯದ ನಿರಂತರೆಯನ್ನು ಒದಗಿಸುತ್ತದೆ. ನಮ್ಮ ಇಂಡಿಯನ್ ಆರ್ಟ್ ಬಗ್ಗೆ ಇಲ್ಲಿ ನಿಮ್ಗೆ ಇನ್ನ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಹೇಗಿದ್ಯಂತೆ, ನಾಗರಿಕತೆ ಸ್ಟಾರ್ಟ್ ಆಯ್ತಲ್ಲ ಹರಪ್ಪನ್ ಸಿವಿಲೈಸೇಷನ್, ಸೊ ಅಲ್ಲಿಂದ ಇವತ್ತಿನವರೆಗೂ ಟಿಲ್ ಡೇಟ್ ಆರ್ ದ ಪ್ರೆಸೆಂಟ್ ಡೇ ಇವತ್ತಿನವರೆಗೂ ಏನಾಗಿದೆ, ಎಕ್ಸ್ಟೆಂಡ್ ಅಂದ್ರೆ ದೊಡ್ಡದಾಗ್ತಾ ಇದೆ ಅಥವಾ ವಿಸ್ತರಿಸ್ತಾ ಇದೆ. ಯಾವ ರೀತಿಯಲ್ಲಿ ವಿಸ್ತರಿಸ್ತಾ ಇದೆ ನೋಡ್ಕೊಳ್ಳಿ, ಸೌಂದರ್ಯದ ನಿರಂತರೆಯನ್ನು ಅಂದ್ರೆ ಅದೆಷ್ಟು ಚೆನ್ನಾಗಿದೆ. ನಮ್ಮ ಆರ್ಟ್ ಅನ್ನೋದು, ಇಂಡಿಯನ್ ಆರ್ಟ್ ಅನ್ನೋದು ಎಷ್ಟು ಚೆನ್ನಾಗಿದೆ, ಅದು ಏನಾಗ್ತಾ ಇದೆಯಂತೆ, ನಿರಂತರತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಅದು ನಮ್ಗೆ ಏನ್ ಮಾಡ್ತಾ ಇದೆಯಂತೆ, ಪ್ರೊವೈಡ್ ಮಾಡ್ತಾನೆ ಇದೆಯಂತೆ, ಒದಗಿಸುತ್ತಾ ಇದೆ ಅಂತಂದ್ರೆ ಏನಂತ ಹೇಳಬಹುದು, ಅದನ್ನ ನಾವಿಲ್ಲಿ ಪ್ರೊವೈಡ್ಸ್ ಅಂತ ಹೇಳಬಹುದು. ಒದಗಿಸುತ್ತಾ ಇದೆ ಅಂತಂದ್ರೆ ಪ್ರೊವೈಡ್ಸ್ ಅಂತ ಹೇಳಬಹುದಾಗಿದೆ. ಇನ್ನೊಂದ್ಸರ್ತಿ ಓದ್ತೀನಿ ಕೇಳಿಸ್ಕೊಳ್ಳಿ. ಇದು ಅಂತಂದ್ರೆ ಇಂಡಿಯನ್ ಆರ್ಟ್ ಆಗುತ್ತೆ, ಆರಂಭಿಕ ಅಂದ್ರೆ ಅರ್ಲಿ ಅಂತ ಆಗುತ್ತೆ, ನಾಗರಿಕತೆ ಅಂದ್ರೆ ಸಿವಿಲೈಸೇಷನ್ ಅಂತ ಆಗುತ್ತೆ, ಇಂದಿನವರೆಗೂ ಅಥವಾ ಟಿಲ್ ಡೇಟ್ ಅಂತ ಹೇಳಬಹುದು, ಪ್ರೆಸೆಂಟ್ ಡೇಟ್ ಅಂತ ಆಗುತ್ತೆ, ವಿಸ್ತರಿಸುವ ಅಂತಂದ್ರೆ ಎಕ್ಸ್ಟೆಂಡ್ಸ್ ಆಗುತ್ತೆ, ಸೌಂದರ್ಯ ಮತ್ತೆ ನಿರಂತರತೆ ನಾನು ನಿಮ್ಗೆ ತಿಳಿಸಿದ್ದೀನಿ. ಪ್ರೊವೈಡ್ಸ್ ಅಂದ್ರೆ ಒದಗಿಸುತ್ತದೆ ಅಂತ ಆಗುತ್ತೆ. ಇದು ಯಾವುದೇ ರೀತಿಯ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ, ವಸ್ತು ಬಗ್ಗೆ ಮಾತಾಡ್ತಾ
ಹೋಗ್ತಾ ಇದೀವಿ. ಹಾಗಾಗಿ ನಮ್ಗಿಲ್ಲಿ ಒದಗಿಸುತ್ತಾರೆ, ಒದಗಿಸುತ್ತಾಳೆ, ಒದಗಿಸುತ್ತಾನೆ ಏನು ಬರಲ್ಲ, ಒದಗಿಸುತ್ತದೆ ಅಂತ ಬರುತ್ತೆ. ಅರ್ಥ ಆಗಿದೆಯಾ? ಎಸ್. ಮುಂದಿನ ಸೆಂಟೆನ್ಸ್ಗೆ ಹೋಗ್ತಾ ಇದ್ದೀನಿ. ದಿ ಅರ್ಲಿಯೆಸ್ಟ್ ಇಂಡಿಯನ್ ಪೇಂಟಿಂಗ್ಸ್ ವರ್ ದ ರಾಕ್ ಪೇಂಟಿಂಗ್ಸ್ ಆಫ್ ಪ್ರೀ ಹಿಸ್ಟಾರಿಕ್ ಟೈಮ್ಸ್ ದಿ ಪೆಟ್ರೋಗ್ಲಾಪ್ಸ್ ಆಸ್ ಫೌಂಡ್ ಇನ್ ಪ್ಲೇಸಸ್ ಲೈಕ್ Bhimbetka, some of them from before 5500 BC. ಇಲ್ಲಿ ಕೆಲವು ಹೇಳೋದಕ್ಕೆ ಇಷ್ಟಪಡ್ತೀನಿ, ಚೇಂಜ್ ಆಗದೆ ಇರೋದು ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ನೋಡಿದ್ವಿ ಎಲ್ಲೂ ನಮ್ಗೆ ಆತರ ಸಿಕ್ಕಿಲ್ಲ, ಇವಾಗ ಸಿಕ್ಕಿದೆ ನೋಡ್ಕೊಳ್ಳಿ. ಇಂಡಿಯಾ ಅನ್ನೋ ಪದ ಬಿಟ್ಟಿನೆಲ್ಲೂ ನಮ್ಗೆ ಅದೇ ಸಿಕ್ಕಿರಲಿಲ್ಲ, ಸೊ ಇಲ್ಲಿ ಸಿಕ್ಕಿದೆ ನೋಡ್ಕೊಳ್ಳಿ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ಇದು ಯಾವುದೇ ರೀತಿಯಲ್ಲಿ ಚೇಂಜ್ ಆಗಲ್ಲ, ಹೆಸರುಗಳು ನಾವೇನು ಮಾಡೋಕ್ಕಾಗಲ್ಲ, ಚೇಂಜ್ ಆಗಲ್ಲ ಪ್ಲೇಸಸ್ಸು. ಇವಾಗ ನಾವು ಬೆಂಗಳೂರು ಅಂತ ಅಂದ್ರೆ, ಮುಂಚೆ ಬ್ಯಾಂಗ್ಳೂರು ಅಂತ ಇತ್ತು, ಚೇಂಜ್ ಮಾಡಿದ್ರೆ ಬೆಂಗಳೂರು, ಯಾವುದೇ ಭಾಷೆಯಲ್ಲಿ ಹೇಳಿದ್ರು ನಾವು ಅದನ್ನ ಬೆಂಗಳೂರು ಅಂತಾನೆ ಹೇಳಬೇಕು, ಕರೆಕ್ಟ್ ಅಲ್ವಾ? ಅದೇ ರೀತಿಯಲ್ಲಿ ಇದು ಕೂಡ. ಓಕೆ, ಕಂಟಿನ್ಯೂ ಮಾಡೋಣ. ದಿ ಅರ್ಲಿಯೆಸ್ಟ್ ಅಂದ್ರೆ ಏನಂತ ನೋಡಿದ್ವಿ, ಆರಂಭಿಕ ಭಾರತೀಯ ವರ್ಣಚಿತ್ರಗಳು. ಳು ಯಾಕೆ? ಪೇಂಟಿಂಗ್ಸ್ ಬಹುವಚನ ನೆನ್ಪಿಟ್ಕೊಳ್ಳಿ, ಏಕವಚನ ಬಹುವಚನ. ಓಕೆ, ವರ್ ದ ರಾಕ್ ಪೇಂಟಿಂಗ್ಸ್ ಅಂತ ಹೇಳಿದ್ದಾರೆ. ಸೊ ರಾಕ್ ಪೇಂಟಿಂಗ್ಸ್ ಅಂದ್ರೆ ಏನಂತ ಹೇಳಬಹುದು, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಕ್ ಅಂದ್ರೆ ಏನಂತ ತಗೊಳ್ಬಹುದು ನಾವು, ಕಲ್ಲು ಅಂತ ತಗೊಳ್ಬಹುದು, ಅರ್ಥ ಆಗ್ತಾ ಇದೆಯಾ? ಸೊ ಅದಾದ್ಮೇಲೆ ಅಂತ ಹೇಳಿದರೆ ಪೇಂಟಿಂಗ್ಸ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ವರ್ಣಚಿತ್ರ. ಮುಂದೆ ಹೋಗ್ತಾ ಇದ್ದೀನಿ. ಪ್ರೀಹಿಸ್ಟಾರಿಕ್ ಅಂತ ಹೇಳಿದ್ದಾರೆ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ಇಲ್ಲಿ ಹಿಸ್ಟಾರಿಕ್ ಅಂದ್ರೆ ಹಿಸ್ಟರಿ ಅಂದ್ರೆ ನಮ್ಗೆ ಗೊತ್ತು ಏನಂತ, ನಾವು ಅದನ್ನ ಇತಿಹಾಸ ಅಂತ ಹೇಳಬಹುದು. ಆದ್ರೆ ಇಲ್ಲಿ ಏನಂತ ಹೇಳಿದರೆ ಪ್ರೀಹಿಸ್ಟಾರಿಕ್ ಅಂತ ಹೇಳಿದ್ದಾರೆ. ಇಸ್ ದಿಸ್ ಕ್ಲಿಯರ್? ಇತಿಹಾಸ ಪೂರ್ವ. ಸೊ ಪ್ರೀ ಹಿಸ್ಟಾರಿಕ್ ಅಂತ ಬಂದಾಗ ಒಂದು ಪೂರ್ವ ಇತಿಹಾಸ ಅಂತ ಹೇಳ್ತಾರೆ, ಇಲ್ಲ ಇತಿಹಾಸ ಪೂರ್ವ ಅಂತ ಹೇಳ್ತಾರೆ. ಬೆಸ್ಟ್ ವರ್ಡ್ ಇದಕ್ಕೆ ತಗೊಳ್ಬೇಕಾಗಿರೋದು ನಾವೇನು ಅಂತಂದ್ರೆ ಇತಿಹಾಸ ಪೂರ್ವ. ಸೊ ಅದನ್ನ ನೀವೇನಾರ ತಗೊಳ್ತಾ ಇದ್ರಿ ಅಂದ್ರೆ ಅದು ಕರೆಕ್ಟ್ ಆಗಿರುತ್ತೆ. ಇಟ್ ಈಸ್ ನಾಟ್ ದಟ್ ಪೂರ್ವ ಇತಿಹಾಸ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಈವನ್ ವಿ ಕ್ಯಾನ್ ಟೇಕ್ ದ್ಯಾಟ್ ಆಲ್ಸೋ. ಸೊ ಯಾವ್ದಾದ್ರೂ ತಗೊಳ್ಳಿ, ಓಕೆನಾ? ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ದಟ್ ಪೂರ್ವ ಇತಿಹಾಸನೇ ತಗೊಳ್ಬೇಕು, ಇಲ್ಲ ಇತಿಹಾಸ ಪೂರ್ವನೇ ತಗೊಳ್ಬೇಕು, ಆ ತರ ಏನೂ ಇಲ್ಲ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ಪೂರ್ವ ಐತಿಹಾಸಿಕ ಅಂತನಾದ್ರೂ ನೀವು ಇದನ್ನ ತಗೊಳ್ಬಹುದು, ಇಲ್ಲ ಐತಿಹಾಸಿಕ ಪೂರ್ವ ಅಂತ ನಾನು ಇಲ್ಲಿ ಬರೀತಾ ಇದ್ದೀನಿ, ಐತಿಹಾಸಿಕ ಪೂರ್ವ ಅಂತನಾದ್ರೂ ತಗೊಳ್ಬಹುದಾಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನೇ ತಗೊಳ್ಬೇಕು ಅಂತಲ್ಲ, ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ. ಟೈಮ್ಸ್ ಅಂದ್ರೆ ಕಾಲಗಳು. ದಿ ಇದೇನಿದೆ ಪೆಟ್ರೋಗ್ಲಾಪ್ಸ್ ಅದೇ ರೀತಿ ಇರುತ್ತೆ. ಆಸ್ ಫೌಂಡ್ ಇನ್ ದ ಪ್ಲೇಸ್, ಯಾವ ಪ್ಲೇಸ್ ನಲ್ಲಿ ಫೌಂಡ್ ಆಯ್ತು, ಪ್ಲೇಸ್ ನ ಹೆಸರು ಕೂಡ ಅದೇ ಇರುತ್ತೆ. ಸಮ್ ಆಫ್ ದೆಮ್ ಬಿಫೋರ್ 5500 BC, ಅಂದ್ರೆ ಕೆಲವುಗಳು ಯಾವಾಗ ಕಂಡಿಡಿದ್ರು. ಸೊ ಕೆಲವುಗಳನ್ನ ಅವ್ರು ಯಾವಾಗ ಕಂಡಿಡಿದರೆ 5500 BCಗಿಂತಲೂ ಮುಂಚೆ. ಅರ್ಥ ಆಗ್ತಾ ಇದೆಯಾ? ಬಿಫೋರ್ ಅಂದ್ರೆ ಮುಂಚೆ ಏನ್ ಮಾಡಿದರೆ ಕಂಡಿಡಿದಿದ್ದಾರೆ. ಸೊ ಬನ್ನಿ ನೋಡೋಣ ಇವಾಗ ಇದರ ಟ್ರಾನ್ಸ್ಲೇಷನ್. ಪ್ರಾಚೀನ ಭಾರತೀಯ ವರ್ಣಚಿತ್ರಗಳು ಪೂರ್ವ ಐತಿಹಾಸಿಕ, ನಾನು ನಿಮ್ಗೆ ಹೇಳಿದೆ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, ಇಲ್ಲ ಐತಿಹಾಸಿಕ ಪೂರ್ವ, ಬೋತ್ ಆರ್ ಕರೆಕ್ಟ್. ಓಕೆ, ಕಾಲದ ಕಲ್ಲಿನ ವರ್ಣಚಿತ್ರಗಳಾಗಿವೆ. ಭಿಂಬೆಕ್ತ ನಂತಹ ಸ್ಥಳಗಳಲ್ಲಿ ಕಂಡುಬರುವ ಪೆಟ್ರೋಗ್ಲಿಪ್ಸ್ಗಳು, ಅವುಗಳಲ್ಲಿ ಕೆಲವು 5500 BC ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅದ್ ಯಾವಾಗ ಆಯ್ತು, ಅದ್ರಲ್ಲಿ ಏನಿತ್ತು, ಎಲ್ಲಿ ಸಿಕ್ತು. ಸೊ ಇದನ್ನೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಇದೆ. ಸೊ ಇದ್ ಅಷ್ಟು ಕಷ್ಟ ಅಲ್ಲ. ಯಾಕೆ ಅಂತಂದ್ರೆ ನೀವು ಈ ಪದಗಳನ್ನೆಲ್ಲ ಹತ್ರ ಲೈಕ್ ನೋಡಿರ್ತೀರಾ, ಯು ವುಡ್ ಹ್ಯಾವ್ ಹರ್ಡ್ ಆಲ್ ದಿಸ್ ಥಿಂಗ್ಸ್. ನಾನು ಹೇಳುವಾಗ ಕೆಲವು ಪದಗಳನ್ನ ಹೇಳಿರ್ತೀನಿ. ಓಕೆ, ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಅಚ್ಚು ಇಳಿಯುತ್ತೆ. ಸೊ ದಟ್ ನಿಮ್ಮ ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು. ಸೊ ಇಲ್ಲಿ ಇನ್ನೊಂದ್ಸರ್ತಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಪ್ರಾಚೀನ ಅಂದ್ರೆ ನಾವು ಅರ್ಲಿಯೆಸ್ಟ್ ಅಂತನಾದ್ರೂ ತಗೋಬಹುದು, ಇಲ್ಲ ಅಂತಂದ್ರೆ ಪೂರ್ವ ಅಂತನಾದ್ರೂ ತಗೊಳ್ಳಿ, ಅಂದ್ರೆ ಮುಂಚೆ ಆಯ್ತಲ್ಲ ಅದಕ್ಕೋಸ್ಕರ. ಪ್ರಾಚೀನ ಭಾರತೀಯ ವರ್ಣಚಿತ್ರಗಳು, ನಾನು ನಿಮ್ಗೆ ಹೇಳಿದೆ ಬಹುವಚನ ಏನಾಗಿದೆ ಅಂತವು, ಪೂರ್ವ ಐತಿಹಾಸಿಕ ಕಾಲದ ಕಲ್ಲಿನ ವರ್ಣಚಿತ್ರಗಳಾಗಿದೆ. ಮುಂಚೆ ಹೇಗ್ ಬಿಡಿಸ್ತಾ ಇದ್ರು, ಕಲ್ಲಲ್ಲೇ ಬಿಡಿಸ್ತಾ ಇದ್ರು, ನಿಮಗ್ ಗೊತ್ತೇ ಇದೆ. ಲೈಕ್ ಯಾವ್ದಾದ್ರು ಒಂದು ಕೆತ್ತನೆ ಅಥವಾ ಸ್ಟ್ಯಾಚು, ಸೊ ಆ ರೀತಿ ಮಾಡ್ತಾ ಇದ್ರು. ಇವಾಗ ಪೆನ್ನು ಪೇಪರ್ ಅದೆಲ್ಲ ಇದೆ, ಬಟ್ ದಾಟ್ ವಾಸ್ ಅ ಡಿಫ್ರೆಂಟ್ ಕೇಸ್. ಹಿಂದೆ ಇಷ್ಟೊಂದು ನಮ್ಗೆ ಫೆಸಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ಅವೆಲ್ಲ ಏನಾಗಿದೆ, ಕಲ್ಲಿನ ವರ್ಣಚಿತ್ರಗಳಾಗಿದೆ, ರಾಕ್ ಪೇಂಟಿಂಗ್ಸ್ ಅಂತ ಹೇಳಿದ್ದಾರೆ. ಓಕೆ, ಲೇಟರ್ ಪ್ಲೇಸ್ ಕೊಟ್ಟಿದ್ದಾರೆ, ಎಲ್ಲಿ ಸಿಕ್ತು ಅದು, ಅದೆಲ್ ಸಿಕ್ಕಿದೆ ನೋಡಿ, ಭಿಂಬೆಕ್ತ. ಸೊ ಇಲ್ಲಿ ನಮ್ಗೆ ಏನಾಗಿದೆ, ಅಂತ ಪೇಂಟಿಂಗ್ ಗಳು ಸಿಕ್ಕಿದೆ ಸ್ಥಳಗಳಲ್ಲಿ ಕಂಡು ಬರುವ. ಸೊ ಏನದು,
ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಪೆಟ್ರೋಗ್ಲಿಫ್ಗಳು ಅಂತ ಕೊಟ್ಟಿದ್ದಾರೆ. ಅವುಗಳು ಯಾವಾಗ ಅವರು ಕಂಡುಹಿಡಿದಿದ್ದಾರಂತೆ, ಅವುಗಳು ಕೆಲವು 5500 BC ಮುಂಚೆ ಅಥವಾ ಮುಂಚಿತವಾಗಿ ಅಂತ ಇಲ್ಲಿ ತಗೊಳ್ಬಹುದು. ಓಕೆನಾ? ಸೊ ಮುಂಚೆ ಅಥವಾ ಮುಂಚಿತವಾಗಿ ಅಂತ ನೀವು ಇಲ್ಲಿ ಏನ್ ಮಾಡ್ಬಹುದು, ಅದನ್ನ ತಗೊಂಡು ಎಂಡ್ ಮಾಡಬಹುದಾಗಿದೆ. ಈಸ್ ದಿಸ್ ಕ್ಲಿಯರ್ ಗೈಸ್? ಓಕೆ. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ಭಾವಿಸಿದೀನಿ. ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಥ್ಯಾಂಕ್ ಯು.